ಎರಡ್ ಸಾವಿರದ ಹದಿನೆಂಟರ ಸೋಲಿನ ಸೇಡಿಗೆ ಸಜ್ಜಾದ್ರ ಮಹದೇವಪ್ಪ ಅಶ್ವಿನ್ ಕುಮಾರ್ ವಿರುದ್ಧ ಸಿಡಿದೇಳ್ತಾರ ಮಾಜಿ ಸಚಿವ ಕುತೂಹಲ ಮೂಡಿಸಿದೆ ಟಿ ನರಸಿಪುರ ಕುರುಕ್ಷೇತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಂಜನ್ ಕೂಡ ಟಿಕೆಟ್ ಬೇಕು ಟಿಕೆಟ್ ಬೇಕು ಅಂತಿದ್ರು ಯಾಕೋ ಒಂದಿರಷ್ಟು ವ್ಯತ್ಯಾಸಗಳಾಯ್ತು ಆಗಬಾರ್ದಾಯಿತು ಧ್ರುವ ನಾರಾಯಣ ಅವರು ಅಕಾಲಿಕ ನಿಧನಕ್ಕೆ ಹೊಂದಿದ್ರು ಹೀಗಾಗಿ ಅಲ್ಲಿ ದರ್ಶನ್ ಧ್ರುವ ನಾರಾಯಣ ಅವರು ಕಣಕ್ಕಿಳಿತಾರೆ ಮಹದೇವಪ್ಪ ಅವರೇ ಮುಂದೆ ನಿಂತು ಇಲ್ಲ ನೀವು ನಿಂತ್ಕೊಳ್ಳಿ ನನಗೆ ಆ ಕ್ಷೇತ್ರ ಬೇಡ ಅಂತ ಈಗ ಎಲ್ಲಿ ಮಹದೇವಪ್ಪ ಅವ್ರ ಮಗ ಬರಬೇಕು ಅಂತಿತ್ತು ಆ ಸಂದರ್ಭದಲ್ಲಿ ಇದೀಗ ಟಿ ನಸಿಪುರಕ್ಕೆ ಮಹದೇವಪ್ಪ ಅವರ ಹೆಸರು ಅನೌನ್ಸ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಿದ್ರು ಅಶ್ವಿನ ಕುಮಾರ್ ವಿರುದ್ಧ ಈಗ ಸೇಡಿನ ಸಮರಕ್ಕೆ ಸಜ್ಜಾಗಿದ್ದಾರೆ ಮಹಾದೇವಪ್ಪ ಸೇಡಿನ ಸಮರ ಅಂತೇನಿಲ್ಲ ಹ್ಮ್ ಸೋತು ನನ್ ಕ್ಷೇತ್ರದಲ್ಲಿ ಸೋಲ್ಸ್ಬಿಟ್ರಲ್ಲ ಅಂತ ಈಗಲೂ ಅವ್ರಿಗೆ ಪುಕ ಪುಕ ಎಲ್ ಜನ ಅಂತ ಅಶ್ವಿನ್ ಕುಮಾರ್ ಅವಕಾಶವನ್ನ ಬಳಸ್ಕೊಂಡು ಕ್ಷೇತ್ರದಲ್ಲಿ ಟಿ ಆರ್ ಸಿ ಪುರದಲ್ಲಿ ಗಟ್ಟಿಯಾಗಿ ಬೇರೋರ್ ಅವ್ರೆ ಈಜಿ ಅಲ್ಲ ಶಾಸಕ ಅಂತಂದ್ರೆ ಒಂದ್ಸರಿ ಗೆದ್ದ ಮೇಲೆ ಹೋಗ್ಬಿಟ್ಟು ಎಲ್ಲ ಶೋಕಿ ಮಾಡ್ಕೊಂಡು ಓಡಾಡೋದಲ್ಲ ಕೆಲಸ ಮಾಡೋದು ಅಂತ ಟಿನ್ ಆರ್ ಅಶ್ವಿನ್ ಕುಮಾರ್ ತೋರ್ಸಿದ್ದಾರೆ ಅಶ್ವಿನ್ ಕುಮಾರ್ ಮಹಾದೇವಪ್ಪ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಗಳು ರಾಜ್ಯ ಸುತ್ತೋದು ಅಲ್ಲೆಲ್ಲ ಹೋಗೋದೆಲ್ಲ ಇತ್ತು ಮಿನಿಸ್ಟರ್ ಎಲ್ಲ ಆಗಿದ್ರು ಒಳ್ಳೆ ಅನುದಾನ ಎಲ್ಲ ತಂದಿರೋ ಕ್ಷೇತ್ರಕ್ಕೆ ಆದ್ರೆ ಟಿ ಡಿರ್ ಜನ ನಿರೀಕ್ಷೆ ಮಾಡಿದ ಸಿಗ್ಬೇಕು ನಮ್ಮ ಎಮ್ ಎಲ್ ಎ ನಮ್ಮ ಮೇಲೆ ಇರಬೇಕು ನಮ್ಮ ಮೇಲೆ ಆಕಾಶದಲ್ಲಿ ಇರಬಾರದು ಅಂತ ಹೌದು ಇವ್ರು ಯಾವಾಗ್ಲೂ ಟ್ರಾವೆಲ್ ಮಾಡ್ತಿದಲ್ಲ ಜಾಸ್ತಿ ಓಡಾಟ ಹಾಗಾಗಿ ಸಿಗುವ ಕೈಗೆ ಸಿಗುವ ಎಮ್ಎಲ್ ಎ ಆಯ್ಕೆ ಮಾಡ್ಕೊಂಡ್ರು ಅಶ್ವಿನ್ ಕುಮಾರ್ ಗೆದ್ಮೇಲೆ ಮನುಷ್ಯ ಬೈ ಲಕ್ ಗೆದ್ಬಿಟ್ಟೆ ಕುತ್ಕೊಳ್ಳಿಲ್ಲ ಅದೃಷ್ಟದಲ್ಲಿ ಗೆದ್ದಿರಬಹುದೇನೋ ನೆಕ್ಸ್ಟ್ ನನ್ನ ಅಭಿವೃದ್ಧಿಯಿಂದ ಮಾಡ್ಕೊಂಡು ಗ್ರಿಪ್ ಜನ ಕಂಪೇರ್ ಮಾಡ್ಕೊಂಡ್ರು ಹಿಂದೆ ಕೈ ಸಿಗ್ತಾ ಕೆಲಸ ಮಾಡ್ಕೊಂಡ್ ಜೊತೆಲೆ ಅವನಲ್ಲ ಅಂತ ಅಶ್ವಿನ್ ಲಕ್ಕಿಲಿ ಗೆದ್ರು ಕಳೆದ ಬಾರಿ ಈ ಬಾರಿ ಅವರು ಕೆಲಸದಲ್ಲಿ ಗೆಲ್ಲ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಟಿವಿ ಸರ್ವೆ ಕೂಡ ಅಶ್ವಿನ್ ನೋಡಿನ ಕಾಯ್ದುಕೊಂಡಿದ್ರು ಬೋಸ್ ಬಂದಿದ್ರೆ ಬಾ ಈಸಿಯಾಗಿ ಗೆಲ್ಲರು ಯಾರು ಅಶ್ವಿನ್ ಈಗ ಮಾದೇಪ್ಪ ಬಂದಿರೋ ಕಾರಣ ಫೈಟ್ ಫೈಟ್ ಬೇರೆನಿಲ್ಲ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಟಿ ಆರ್ ಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ತಿಳಿಸಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಕಳಕಳಿಯ ಮನವೇ ಇರುತ್ತೆ ಕರ್ನಾಟಕ ಟಿವಿಯಿಂದ ಏನಿಲ್ಲ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಯಾರು ಜನಪರವಾಗಿರ್ತಾರೆ ಯಾರು ಶಾಸಕ ಅಂತ ಲೇಬಲ್ ಬಂದ ತಕ್ಷಣ ಅಮ್ಮು ಬಿಮ್ಮು ಗಾಂಚಲಿ ಮಾಡ್ತಾರೆ ಅಂತವರಿಗೆಲ್ಲ ಓಟ್ ಹಾಕ್ಬೇಡಿ ಎಸ್ ಶಾಸಕ ಸುಲಭವಾಗಿ ಸಿಗುವಂತಿರಬೇಕು ಶಾಸಕ ಕೆಲಸ ಮಾಡ್ತಿರ್ಬೇಕು ಶಾಸಕ ಶೋಕಿಗೆ ಬಿದ್ದಿರಬಾರ್ದು ಶಾಸಕ ಸಿಂಪಲ್ ಆಗಿರಬೇಕು ಜಾತಿ ಧರ್ಮ ನಿಮ್ಮ ಮೀಸಲು ಅದೇನು ಏನು ಹೌದು ಆ ಪಕ್ಷವನ್ನ ಹೊರತುಪಡಿಸಿ ಪಕ್ಷೇತರ ಒಳ್ಳೆಯವರಿದೆ ನೋಡ ಆಯ್ಕೆ ಮಾಡಿ ಒಟ್ಟಾರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಅಂತ ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ